ರಿಪಬ್ಲಿಕನ್ ಸೇನಾ ಕರ್ನಾಟಕ ವತಿಯಿಂದ ಇಂದು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ರಾಯಚೂರು ಜಿಲ್ಲೆಯ ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ್ ಗೌಡರ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೆಗೆದು ಅವರನ್ನು ಅವಮಾನಿಸಿದ್ದು ಮಹಾನ್ ನಾಯಕ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಅರ್ಪಿಸಿದಂತಹ ದಿನದಂದೇ ಅವರನ್ನು ಅವಮಾನಗೊಳಿಸಿದ್ದು ಇದನ್ನು ನಾವು ಉಗ್ರವಾಗಿ ಖಂಡಿಸುತ್ತೇವೆ. ಇವರನ್ನು ಶೀಘ್ರವಾಗಿ ವಜಾಗೊಳಿಸಿ ಇವರ ವಿರುದ್ಧ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕೆಂದು ರಿಪಬ್ಲಿಕನ್ ಸೇನಾ ಜಿಲ್ಲಾ ಘಟಕದ ವತಿಯಿಂದ ವಿನಂತಿಸಿಕೊಳ್ಳಲಾಯಿತು. ರಾಯಚೂರು ಜಿಲ್ಲಾ ನ್ಯಾಯಾಧೀಶರಾದಂತಹ ಮಲ್ಲಿಕಾರ್ಜುನ ಗೌಡರು ಧ್ವಜಾರೋಹಣ ಸಮಯದಲ್ಲಿ ಬಾಬಾ ಸಾಹೇಬರವರ ಭಾವಚಿತ್ರಕ್ಕೆ ಅಪಮಾನ ಮಾಡಿದ್ದು ಅವರಿಗೆ ಅವರ ಈ ಕೃತ್ಯಕ್ಕೆ ಅವರನ್ನು ನೌಕರಿಯಿಂದ ವಜಾಗೊಳಿಸಿ ಹಾಗೂ ಅವರನ್ನ ಈ ದೇಶದಿಂದನೇ ಗಡಿಪಾರು ಮಾಡಬೇಕಂತ ನಮ್ಮ ರಿಪಬ್ಲಿಕನ್ ಸೇನಾ ಜಿಲ್ಲಾ ವತಿಯಿಂದ ನಾನು ವಿನಂತಿಸಿಕೊಳ್ಳುತ್ತೇನೆ. ಲಕ್ಷ್ಮಣ್ ಸಿದ್ದಪ್ಪ ದೇವಾಪುರ್ ಜಿಲ್ಲಾಧ್ಯಕ್ಷರು ರಿಪಬ್ಲಿಕನ್ ಸೇನಾ 9731484544. रायचूर ज़िले में जो न्यायाधीश ने जो गलत काम करा है ये देश चलता संविधान के हिसाब से जो संविधान निर्माता अपने जो अपने बाबा साहब अम्बेडकर जी हैं उनकी तस्वीर हटा के उन्होंने क्या साबित करना चाहते हैं यहाँ पे कि ये देश संविधान से नहीं चलेगा. देश तो चलेगा संविधान से ही चलेगा. तो इसके हिसाब से उन्होंने जो गलत काम किया है और वो एक न्यायाधीश है एक जज है उनका उनको क्या हमारे संगठन तरफ से उनको हम ये करना चाहते हैं कि उनको जो है उनको पद से निष्कासित करना चाहिए और उनको जो है उनको सजा मिलनी चाहिए हमारी तरफ से.